ಕೇಂದ್ರ ಸರ್ಕಾರದ ನೂತನ ಜಿಎಸ್ಟಿ ದರಕ್ಕೆ ಅನುಗುಣವಾಗಿ ಮೊಸರು ಮಜ್ಜಿಗೆ ದರ ಹೆಚ್ಚಳ ಮಾಡಿದ ಕರ್ನಾಟಕ ಸಹಕಾರಿ ಹಾಲು ಉತ್ಪಾದಕರ ಮಹಾಮಂಡಳಿ ನಿಯಮಿತ ಒಂದೇ ದಿನದಲ್ಲಿ ಮತ್ತೆ ದರ ಪರಿಷ್ಕರಣೆ ಮಾಡಿ ಆದೇಶ ಹೊರಡಿಸಿದೆ. ದರ ಪರಿಷ್ಕರಣೆ ಮಾಡುವಂತೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸೂಚನೆ ಕೊಟ್ಟಿದ್ದರು. ಹಾಲಿನ ಉತ್ಪನ್ನಗಳ ಮೇಲೂ ಕೇಂದ್ರ ಸರ್ಕಾರ ಶೇಕಡಾ 5ರಷ್ಟು ಸರಕು ಮತ್ತು ಸೇವಾ ತೆರಿಗೆ ವಿಧಿಸಿತ್ತು. ಈ ಹಿನ್ನೆಲೆಯಲ್ಲಿ ಕರ್ನಾಟಕ ಸಹಕಾರಿ ಹಾಲು ಉತ್ಪಾದಕರ ಮಹಾಮಂಡಳಿ ನಿಯಮಿತ ತನ್ನ ಉತ್ಪನ್ನಗಳಾದ ಮೊಸರು ಮಜ್ಜಿಗೆ ಮತ್ತು ಲಸ್ಸಿ ಬೆಲೆಯನ್ನು ಹೆಚ್ಚಿಸಿ ಆದೇಶ ಹೊರಡಿಸಿತ್ತು. दर ಹೆಚ್ಚಳದಿಂದ ಲೀಟರ್ ನಂದಿನಿ ಮೊಸರಿನ ದರ 43 ರಿಂದ 46 ರೂಪಾಯಿಗೆ ಆಗಿತ್ತು. ಇನ್ನು ಅರ್ಧ ಲೀಟರ್ ಮೊಸರಿನ ಬೆಲೆ 22 ರೂಪಾಯಿಗಳಿಂದ 24 ರೂಪಾಯಿಗೆ ಆಗಿತ್ತು. 200 ಎಂಎಲ್ ಮಜ್ಜಿಗೆ ಹಾಗೆ ಲಸ್ಸಿ ಬೆಲೆ 1 ರೂಪಾಯಿ ಜಾಸ್ತಿ ಮಾಡಲಾಗಿತ್ತು. ಸೋಮವಾರದಿಂದ ನೂತನ ದರ ಜಾರಿಯಾಗಿತ್ತು. ಆದರೆ ಕೆಎಂಎಫ್ ನ ದರ ಹೆಚ್ಚಳಕ್ಕೆ ಸಾರ್ವಜನಿಕರಿಂದ ತೀವ್ರ ವಿರೋಧ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಮತ್ತೆ ದರ ಪರಿಷ್ಕರಣೆ ಮಾಡಲಾಗಿದ್ದು ಮೊಸರು ಮಜ್ಜಿಗೆ ದರವನ್ನ ಕಮ್ಮಿ ಮಾಡಲಾಗಿದೆ. 200 ಗ್ರಾಂ ಮೊಸರಿನ ದರ 12 ರೂಪಾಯಿಗೆ ಹೆಚ್ಚಳ ಮಾಡಿದ್ದನ್ನ ಪರಿಷ್ಕರಣೆ ಮಾಡಿದ್ದು 10 ರೂಪಾಯಿ 50 ಪೈಸೆಗೆ ಇಳಿಕೆ ಮಾಡಲಾಗಿದೆ. 500 ಗ್ರಾಂ ಮೊಸರಿನ ದರವನ್ನ 24 ರೂಪಾಯಿಂದ 23 ರೂಪಾಯಿಗೆ ಕಮ್ಮಿ ಮಾಡಿದೆ. 1 ಲೀಟರ್ ಮೊಸರಿನ ಬೆಲೆ 46 ರೂಪಾಯಿಗಳಿಂದ 45 ರೂಪಾಯಿಗೆ ಕಮ್ಮಿ ಮಾಡಿದೆ. 8 ರೂಪಾಯಿ ಆಗಿದ್ದ ಮಜ್ಜಿಗೆ ಬೆಲೆ 7 ರೂಪಾಯಿ 50 ಪೈಸೆಗೆ ಕಡಿಮೆ ಮಾಡಿ ಆದೇಶ ಹೊರಡಿಸಿದೆ. ನೂತನ ಜಿಎಸ್ಟಿ ಹಾಲಿಗೆ ಅನ್ವಯ ಆಗದ ಕಾರಣ ಹಾಲಿನ ದರದಲ್ಲಿ ಯಾವುದೇ ವ್ಯತ್ಯಾಸ ಆಗಿಲ್ಲ.